ಸಮರ್ಥ ಸದ್ಗುರು ಸಮಸದ್ಗುರುಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಪಿತ್ರೋಶ್ಚೂನ ಪ್ರಕಾತಿಂಚ ಕರೋತಿ ಯಹ ತೈ ಪೃಥ್ವಿಜನ್ಯ ಫಲಂಭತಿ ನಿಶ್ಚಿತಮಂಥೇಳಿ बहळ सुन्दरवादन्था वन्द् श्रुति पित्रोश्च पूजनं कृत्वा प्रकान्तिं च करोति यः तस्य वै पृथ्विजन्यं फलं भवति निश्चितम् अन्द्र तन्दियिगन्न पूजिसि ಅವರ ಪ್ರದಕ್ಷಿಣೆಯನ್ನು ಮಾಡಿದರೆ ಇಡೀ ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿದಂತಹ ಫಲ ನಿಶ್ಚಿತವಾಗಿಯೂ ಸಿಗುತ್ತದೆ ಭೂಮಂಡಲ ಅಂದರೆ ಬ್ರಹ್ಮಾಂಡ ಒಂದು ಮಾತು ಹೇಳ್ತಾರೆ ಏನಂದರೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳ್ತಾರೆ ಭೂಮಿ ಆಕಾಶ ವಾಯು ಅಗ್ನಿ ಮತ್ತು ಜಲ ಈ ಪಂಚಮಹಾಭೂತಗಳಿಂದ ಈ ಬ್ರಹ್ಮಾಂಡ ನಿರ್ಮಿತವಾಯಿತು ಅದ ಪಂಚಮಹಾಭೂತಗಳು ಪಂಚೀಕರಣಗೊಂಡು ಈ ಒಂದು ಶರೀರ ಉತ್ಪತ್ತಿಯಾಯಿತು ಹಂಗಂದ್ರೆ ನಮ್ದು ಈ ಶರೀರ ಏನು ಹುಟ್ಟಿ ಬಂದೈತಿ ಈ ಶರೀರದ ಹುಟ್ಟಿಗೆ ಕಾರಣೀಕರ್ತರು ಯಾರಪ್ಪ ಅಂದ್ರೆ ನಮ್ಮ ಹೆತ್ತ ತಂದೆ ತಾಯಿಗಳು ಅದಕ್ಕಾಗಿ ಇಡೀ ಬ್ರಹ್ಮಾಂಡದ ಶಕ್ತಿ ನಮ್ಮ ತಂದೆ ತಾಯಿಗಳಲ್ಲಿ ಅಡಗಿರ್ತೈತಿ ಇಷ್ಟು ತಿಳ್ಕೊಬೇಕ್ರಿ ನಾವು ಯಾವ ಪುಣ್ಯಕ್ಷೇತ್ರಕ್ಕೆ ಹೋದರೂ ಅಷ್ಟೇ ಬಿಟ್ಟರೂ ಅಷ್ಟೇ ನಮ್ಮ ಹೆತ್ತ ತಂದೆ ತಾಯಿಗಳನ್ನು ಭಕ್ತಿಯಿಂದ ಪೂಜೆ ಮಾಡಿದೀವಪ್ಪ ಅಂದ್ರೆ ಅವರ ಮನಸ್ಸನ್ನು ನೋಯಿಸಿದಂಗೆ ಅವ್ರಿಗೆ ನಡ್ಕೊಂಡಿವಪ್ಪ ಅಂದ್ರೆ ನಾವು ಪುಣ್ಯಾತ್ಮರು ಇದರೊಳಗೆ ಯಾವ ಸಂಶಯನೂ ಇಲ್ಲ ನಾ ಭಾಳ ಸರಿ ತಮಗೆ ಹೇಳಿದ್ದೀನಿ ಸಂತ ಶಿಶುನಾಳ ಶರೀಫರು ತಮ್ಮ ಹೆಂಡತಿಗೆ ಹೇಳ್ತಾರೆ ನಾನು ಮಕ್ಕಾ ಮದಿನಕ್ಕೆ ಹೋಗಬೇಕಾಗೈತಿ ನನ್ನ ಅರಿವಿ ಗಂಟು ಕಟ್ಟು ಅಂತ ಹೇಳ್ಕ್ಯಾರೆ ಅವಾಗ ಅವ್ರ ಹೆಂಡತಿ ಹೇಳ್ತಾಳೆ ಎಂಥ ಹುಚ್ಚರದ್ರೆ ನೀವು ಹಿತ್ತಿರದಾಗ ಮಕ್ಕ ಮದಿನ ಇಟ್ಕೊಂಡು ಮತ್ಯಾ ಮಕ್ಕ ಮದಿನಕ್ಕೆ ಹೋಗ್ತೀರಿ ಅಂತ ಕೇಳಿದ್ಲಕಿ ಸಂತ ಶಿಶುನಾಳ ಶರೀಫರಿಗೆ ದಿಗ್ಭ್ರಾಂತಿ ಆಯಿತು ನಮ್ಮ ಹಿತ್ತಲದಾಗ ಎಲ್ಲಿ ಐತೆ ಅಂದ್ರೆ ಅವರು ಗಂಡನ ಕೈ ಹಿಡಿದು ಕರ್ಕೊಂಡು ಹೋದ್ಲು ಹಿತ್ತಲದೊಳಗನ ಹೊಲಿದಾಗ ಶಿಶನಾಳ ಶರೀಫರ ತಂದೆ ತಾಯಿ ಸಮಾಧಿ ಇತ್ತು ಆ ಸಮಾಧಿಗೆ ಒಂದು ಪ್ರದಕ್ಷಿಣೆ ಹಾಕಿಸಿ ನಿಂತು ಹೇಳಿದ್ಲಂತ ಇದನ್ನು ಬಿಟ್ಟು ಮತ್ತೆಲ್ಲೈತೆ ಮಕ್ಕ ಮದಿನ ಅಂತ ಮಕ್ಕ ಅಂದ್ರೆ ತಂದೆ ಮದೀನಾ ಅಂದ್ರೆ ತಾಯಿ ಅಂತ ಶರೀಫ್ರಿಗೆ ಹೇಳಿದ್ಲು ಶರೀಫ್ರ ಕಣ್ಣೊಳಗ ಕಣ್ಣೀರು ಸುರಿಯಾಕತ್ತು ನಿನ್ನಂತಹ ಧರ್ಮ ಪತ್ನಿಯನ್ನು ಪಡೆದ ನಾ ಧನ್ಯ ಅಂದ್ರೆ ಅವರು ನನ್ನ ಹಿಂತೆ ನನ್ನ ಹಿಂತೆ ನಿನ್ನ ಹೆಸರೇನು ಹೇಳಲಿ ಗುಣವಂತೆ ಅಂತ ಹೇಳಿಕಾರ ಹೆಂಡತಿಯನ್ನು ಕುರಿತು ಬಹಳ ಸುಂದರವಾದಂಥ ತತ್ವದ ಪದವನ್ನು ರಚನೆ ಮಾಡಿದರು ಅದಕ್ಕೆ ತಂದೆ ತಾಯಿಗಳನ್ನು ಮೊದಲು ಪ್ರೀತಿ ಮಾಡೋದು ಕಲ್ಕೊಳ್ಳೋದು ತಂದೆ ತಾಯಿಗಳ ಮನಸ್ಸನ್ನುಸಿದಂಗೆ ನಡ್ಕೊಳ್ಳೋದನ್ನು ಕರ್ಕೊಳ್ಳೋದು ತಂದೆ ತಾಯಿಗಳ ಸೇವೆ ಮಾಡೋದನ್ನು ಕಲಿಯೋದೈತಲ್ಲ ಇದರಿಕ್ಕಿಂತ ದೊಡ್ಡ ಸಾಧನೆ ಮತ್ತೊಂದಿಲ್ಲ ಸ್ಪಷ್ಟವಾಗಿ ತಿಳ್ಕೊಳ್ರಿ ಮತ್ತೊಂದು ಮರಣನ್ ಮರಣನ್ಮುಕ್ತಿ ಸ್ಮರಣಾಂತೋ ದುರುನಾಟಲಿ ದರ್ಶನಾದೈವ ಶ್ರೀಶೈಲ ಪುನರ್ಜನ್ಮ ನ ವಿದ್ಯತೆ ಅಂತ ಹೇಳಿ ಶ್ರೀಶೈಲ ಪುಣ್ಯಕ್ಷೇತ್ರವನ್ನು ಕುರಿತು ಭಾಳ ಸುಂದರವಾಗಿ ಹೇಳ್ತಾರೆ ಅರ್ಥ ಏನಂತಂದ್ರೆ ಶ್ರೀಶೈಲ ಕ್ಷೇತ್ರಕ್ಕೆ ಹೋಗಬೇಕಂತ ಹೇಳಿ ನಾವು ಕಾರ್ಯಪ್ರವೃತ್ತರಾದರೆ ಮರಣ ಮುಕ್ತಿ ಸಿಗತೈತೆ ಅಂತ ನೋಡ್ರ ಮರಣದಿಂದ ಮುಕ್ತಿ ಸಿಗತೈತೆ ಅಂತ ನಮಗೆ ಆ ಶ್ರೀಶೈಲ ಕ್ಷೇತ್ರವನ್ನು ಮನಸ್ಸಿನೊಳಗೆ ಸ್ಮರಣೆ ಮಾಡಿದರೆ ಎಂಥ ದುರಿತಗಳಿದ್ದರೂ ಸಹಿತ ದೂರವಾಗ್ತವೆ ಶ್ರೀಶೈಲ ಕ್ಷೇತ್ರದ ದರ್ಶನವನ್ನು ಮಾಡಿಬಿಟ್ರೆ ನಮ್ಮ ಭವವಂದನನ ಹರಿದು ಹೋಗ್ತತಿ ಜೀವನ್ಮುಕ್ತರಾಗಿಬಿಡ್ತೀವಂಥೇಳಿ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಎರಡನೆಯ ಜ್ಯೋತಿರ್ಲಿಂಗ ಶ್ರೀಶೈಲ ಮಲ್ಲಿಕಾರ್ಜುನಲಿಂಗ ಸೌರಾಷ್ಟ್ರೇ ಶ್ರೀಶೈಲೇ ಮಲ್ಲಿಕಾರ್ಜುನ ಉಜ್ಜಯಿನಾಂ ಮಹಾಕಾಲಂ ಓಂಕಾರ ಮಮಲೇಶ್ವರೇ పరళ్యాం వైజనాథ డాకిన్యాం భీమాశంకరం సేతుబందే రాశం నాగేషం దారుణాశ్యంతు విశ్వేశం త్రంబకం గౌతమే తటే హిమాలతో కేదారంచ్రీష్శం శివాలే ఏ ఏతాని జ్యోతిర్లింగా సాయం ప్రాత పటే నర పాపం ಸ್ಮರಣೇನ ವಿನಶ್ಯತಿ ಅಂತ ಹೇಳಿಕಾರ ಜ್ಯೋತಿರ್ಲಿಂಗಗಳನ್ನು ಕುರಿತು ಬಹಳ ಸುಂದರವಾದ ಶ್ಲೋಕ ಏಳೇಳು ಜನ್ಮದೊಳಗೆ ಮಾಡಿದಂಥ ಕರ್ಮಗಳು ಕಳೆದು ಹೊಕ್ಕವಂತ ನೋಡ್ರಿ ನಾಶಕವಂತ ಈ ಜ್ಯೋತಿರ್ಲಿಂಗಗಳ ಒಂದು ಸ್ಮರಣೆಯನ್ನು ಬೆಳಗ್ಗೆ ಒಂದು ಸಾರಿ ಸಾಯಂಕಾಲ ಒಂದು ಸಾರಿ ಮಾಡಿದರೆ ಶ್ರೀಶೈಲ ಈ ಒಂದು ಪುಣ್ಯಕ್ಷೇತ್ರ ಆಂಧ್ರ ಪ್ರದೇಶದ ಕರ್ನೂಲ್ ಒಳಗೆ ಬರ್ತೈತೆ ನೋಡ್ರಿ ಕೃಷ್ಣಾ ನದಿ ದಂಡಿ ಮ್ಯಾಲ ಅಲ್ಲಿ ನಲ್ಲಮಲ್ಲ ಪರ್ವತ ಅಂತಲೂ ಕರೀತಾರ ಗಿರಿ ಅಂತಲೂ ಕರೀತಾರ ಆ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿರುವಂತಹ ಜ್ಯೋತಿರ್ಲಿಂಗನ ಮಲ್ಲಿಕಾರ್ಜುನ ಮಹಾಸ್ವಾಮಿಯಾಗಿದ್ದಾನೆ ಮತ್ತು ಮಹಾಭಾರತ ಇರ್ಬೋದು ಶಿವಪುರಾಣ ಇರಬಹುದು ಪದ್ಮಪುರಾಣ ಮುಂತಾದ ಗ್ರಂಥದೊಳಗೆ ಈ ಒಂದು ಶ್ರೀಶೈಲ ಪುಣ್ಯಕ್ಷೇತ್ರದ ವರ್ಣನೆಯನ್ನು ಅದರ ಮಹತ್ವವನ್ನು ಮಾ ತಿಳಿಸಿ ಹೇಳಿದರು ಈ ಜ್ಯೋತಿರ್ಲಿಂಗ ಇಲ್ಲಿ ಹೆಂಗೆ ಸ್ಥಾಪನೆಗೊಂಡಿತು ಅಂತ ಹೇಳಿ ಕೆಲವೊಂದು ಪುಣ್ಯಕಥೆಗಳದಾವೆ ಅದರೊಳಗೆ ಮುಖ್ಯವಾದಂಥದ್ದು ಒಂದು ಗಣಪನನುಜಾ ಸುಬ್ರಹ್ಮಣ್ಯನು ಅನ್ನನೊಡನೆ ವಿಶ್ವ ಸುತ್ತಲೂ ಪಂಥ ಕಟ್ಟಿದನು ಅವನು ವಿಶ್ವವ ಸುತ್ತಿ ಬಂದರೂ ಶಿವ ಉಮೆಯರ ಸುತ್ತಿದ ಗಣಪ ವಿಜಯಿಯಾದನು ಅಂತೇಳಿ ಋಷಿನಾರದರವಾಣಿಯ ಕೇಳಿ ಖಿನ್ನಗೊಂಡ ಸ್ಕಂದನು ಕ್ರೌಂಚಗಿರಿಯನು ಏರವನು ಮರೆಯಾದನು ಶಿವನು ತನ್ನ ಕಾಂತಿ ಬೀರಿ ಸುತನ ಕಂಡನು ಅಂತ ಹೇಳಿ ಈ ಒಂದು ಕತೆಯನ್ನು ಹೇಳ್ತಾರೆ ಗಣಪತಿ ಮತ್ತು ಗಣಪತಿಯ ತಮ್ಮ ಕಾರ್ತಿಕೇಯ ಸುಬ್ರಹ್ಮಣ್ಯ ಇಬ್ಬರು ಜಗಳಾಡ್ತಿದ್ರಂಥ ಏನಂದರೆ ಮದುವೆ ಮಾಡ್ಕೋಬೇಕಂತ ಹೇಳ್ಕಾರ್ ಇವರು ಜಗಳ ನೋಡಿ ಪಾರ್ವತಿ ಪರಮೇಶ್ವರರು ಏನಂತಾರೆ ಅಂದರೆ ನೀವಿಬ್ಬರು ಭೂಮಿಯನ್ನು ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬರೋಗ್ರಿ ಬ್ರಹ್ಮಾಂಡವನ್ನು ಯಾರು ಲವನ ಪ್ರದಕ್ಷಿಣೆಯನ್ನು ಮುಗಿಸ್ತೀರಿ ಅವರಿಗೆ ನಾವು ಲಗ್ನ ಮಾಡ್ತೀವಿ ಅಂತ ಹೇಳಿಬಿಡ್ತಾರವ್ರು ಅಷ್ಟು ಅನ್ಕುಟ್ಟದ ಕಾರ್ತಿಕೇಯ ತನ್ನ ವಾಹನವಾದಂತಹ ನವಿಲು ಕ್ರೌಂಚವನ್ನು ಏರಿ ಬ್ರಹ್ಮಾಂಡ ಪ್ರದಕ್ಷಿಣೆ ಹಾಕಕ್ಕೆ ಹೊಂಟು ಬಿಡ್ತಾನೆ ಅವ ಅರ್ಧ ಪ್ರದಕ್ಷಿಣೆ ಮುಗಿದ್ರೂ ಸಹಿತ ಮಹಾಗಣಪತಿ ಇಲಿ ವಾಹನ ಇಟ ಇವು ನೋಡ್ರೆ ವಿಶಾಲ ವಾಹು ಸುಮ್ಮನೆ ಕುಂತು ಬಿಟ್ಟಿರ್ತಾನೆ ಕೈಲಾಸದೊಳಗೆ ಅವನದು ಅರ್ಧ ಪ್ರದಕ್ಷಿಣೆ ಮುಗಿತು ನೀ ಯಾವಾಗ ಪ್ರದಕ್ಷಿಣೆ ಮಾಡಾವ ಅಂತ ಹೇಳಿ ಕರೆ ತಂದೆ ತಾಯಿಗಳ ಕೇಳಿದಾಗ ಮಹಾಗಣಪತಿ ತನ್ನ ಚತುರ ಬುದ್ಧಿಯಿಂದ ಶಿವ ಮತ್ತು ಪಾರ್ವತಿಯರ ಪಾದ ಪೂಜೆಯನ್ನು ಮಾಡಿ ಅವರಿಗೆ ಏಳು ಪ್ರದಕ್ಷಿಣೆಯನ್ನು ಹಾಕಿ ನಾನು ಬ್ರಹ್ಮಾಂಡ ಪ್ರದಕ್ಷಿಣೆಯನ್ನು ಮಾಡಿ ಗೆದ್ದೆ ಅಂತ ಸಾಷ್ಟಾಂಗ ಮಾಡಿಬಿಡ್ತಾನೆ ಆವಾಗ ಹೇಳ್ತಾರೆ ಇಲ್ಲಿ ಏನಂದ್ರೆ ಪಿತ್ರೋಶ್ಚ ಪೂಜನ ಕೃತ್ವಾ ಪ್ರಕಾಂತಿಂಚ ಕರೋತಿಯಹ ಸತ್ಯವೈ ಪೃಥ್ವಿಜನ್ಯಂ ಫಲಂಭತಿ ನಿಶ್ಚಿತಮ್ ಶೃತಿ ಪುರಾಣಗಳು ಹೇಳೋ ಪ್ರಕಾರ ತಂದೆ ತಾಯಿಯ ಪಾದ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿದರೆ ಬ್ರಹ್ಮಾಂಡ ಸುತ್ತಿದಷ್ಟ ಫಲ ಅಂತ ಹೇಳಿಕಾರ ಸಾರಿ ಹೇಳುತ್ತಿದ್ದರು ಮಹಾಗಣಪತಿ ಆಗಿಬಿಟ್ಟ ಸಿದ್ಧಿ ಮತ್ತು ಬುದ್ಧಿ ಅನ್ನುವಂಥ ಕನ್ಯರ ಜೊತೆಗೆ ಮಹಾಗಣಪತಿಯ ಲಗ್ನೂ ಆತಂಥ ಮುಂದ ಮಹಾಗಣಪತಿಗೆ ಕ್ಷೇಮ ಮತ್ತು ಲಾಭ ಅನ್ನುವಂಥ ಎರಡು ಮಕ್ಕಳನ್ನು ಹುಟ್ಟಿದ್ರು ಅಂತಾರೆ ಇನ್ನೇನು ಬ್ರಹ್ಮಾಂಡ ಪ್ರದಕ್ಷಿಣೆ ಕಾರ್ತಿಕೇಯಿಂದ ಮುಗಿತನ ಗುಡದ ನಾರದ ಮುನಿಗಳು ಕಾರ್ತಿಕೇಗೆ ಬೆಟ್ಟಿಯಾಗಿ ಲಗ್ನದ ಸಂಬಂಧ ನೀ ಪ್ರದಕ್ಷಿಣೆ ನಿಮ್ಮ ನಿಮ್ಮನ್ನ ಲಗ್ನ ಆಗಿ ಮತ್ತೆ ಎರಡು ಮಕ್ಕಳು ಹುಟ್ಟಿದವು ಅಂತ ಹೇಳಿಬಿಡ್ತಾನೆ ನಾರದ ಮುನಿ ಆವಾಗ ತನ್ನ ತಂದೆ ತಾಯಿಗಳ ಮೇಲೆ ಸಿಟ್ಟಾಗಿ ಆ ಕಾರ್ತೀಕೇಯ ಭೂಲೋಕದೊಳಗಿರುವಂಥ ಕ್ರೌಂಚ ಪರ್ವತ ಅಂದರೆ ಶ್ರೀಶೈಲ ಪರ್ವತದ ಮೇಲೆ ಶೆಟ್ಗೊಂಡ ಅಡಿ ಕೊಂಡ್ಕೊಂತು ಬಿಡ್ತಾನೆ ಆವಾಗ ಪರಮೇಶ್ವರ ತನ್ನ ಮಗನಾದಂಥ ಕಾರ್ತೀಕೇಯನನ್ನು ಹುಡುಕಿಕೊಂಡು ಭೂಲೋಕಕ್ಕೆ ಬಂದ ಕ್ರೌಂಚಗಿರಿ ಮೇಲೆ ಇದ್ದಂಥ ತನ್ನ ಮಗ ಕಾರ್ತಿಕೇಯನನ್ನು ಸಮಾಧಾನಪಡಿಸಿದ ಪಾರ್ವತಿ ದೇವಿ ಮತ್ತು ಪರಮೇಶ್ವರ ಕೂಡಿ ಆವಾಗ ಕಾರ್ತಿಕೆ ಹೇಳ್ತಾನೆ ನಾವಾಸವಿರುವಂಥ ಈ ಕ್ರೌಂಚಗಿರಿ ಮೇಲೆ ನೀನು ನನ್ನ ತಾಯಿ ಇಬ್ಬರೂ ಶಾಶ್ವತವಾಗಿ ನೆಲೆಸಬೇಕು ಅಂತ ಬಿಡ್ತಾನೆ ಅದರ ಪ್ರಕಾರವಾಗಿ ಅಲ್ಲಿ ಶಿವ ನೆಲೆಸಿದ ಆ ಶಿವನನ್ನು ಮಲ್ಲಿಗೆ ಹೂಗಳಿಂದ ಮೊದಲು ಅರ್ಚನೆ ಮಾಡಿದ್ದಕ್ಕೆ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೇಳಿಕಾರ ಹೆಸರಾತು ಭ್ರಮರ ರೂಪದಿಂದ ಭ್ರಮರಾಸುರನ ಸಂಹಾರ ಮಾಡಿದ್ಲು ಪಾರ್ವತಿ ಅದಕ್ಕಾಗಿ ಆ ತಾಯಿಗೆ ಭ್ರಮರಾಂಭ ಅಂತ ಹೇಳಿಕಾರ ಹೆಸರು ಬಿತ್ತು ಅಂತ ಹೇಳ್ತಾರೆ ಇನ್ನೊಂದು ಕತೆ ಹೇಳ್ತಾರೆ ಏನಂದ್ರೆ ಶ್ರೀಶೈಲದ ಪರ್ವತದೊಳಗೆ ಯಾವುದೋ ಒಂದು ಕಾಲದೊಳಗೆ ರಾಜ ಚಂದ್ರಗುಪ್ತ ಇದ್ದ ಅದು ಅವನ ರಾಜಧಾನಿಯಾಗಿತ್ತು ಅಂತ ಹೇಳ್ತಾರ ಯಾವುದೋ ಒಂದು ವಿಶೇಷ ವಿಪತ್ತಿನ ನಿವಾರಣೆಗಾಗಿ ಅವನ ಮಗಳು ಏನು ಮಾಡ್ತಾಳಂದ್ರೆ ಅರಮನೆಯಿಂದ ಹೊರಗೆ ಬಿದ್ದು ಈ ಶ್ರೀಶೈಲ ಪರ್ವತದ ಆಶ್ರಯಕ್ಕೆ ಬಂದು ಅಲ್ಲೇ ಗೊಲ್ಲರ ಜೋಡಿ ಇರ್ತಿದ್ಲಂತಕ್ಕಿ ಚಂದ್ರಗುಪ್ತನ ಮಗಳು ಆಕೆ ಬರುವಾಗ ಏನು ಮಾಡಿದ್ಲು ಒಂದು ಸುಂದರವಾದಂಥ ಹಸುವನ್ನು ಆಕಳವನ್ನು ತೊಗೊಂಡು ಬಂದಿದ್ಲು ಆಕಿನೂ ಬಹಳ ಸುಂದರ ಇದ್ಲು ಆ ಸಮಯದೊಳಗೆ ಆ ಹಸು ಹಾಲೆಲ್ಲ ಖಾಲಿಯಾಗುತ್ತಿದ್ದು ಯಾರು ಈ ಹಾಲನ್ನು ಕರಿತಿರ್ಬೋದು ತೊಡುಗು ಮಾಡ್ತಿರ್ಬೋದು ಅಂತ ಒಂದು ದಿವಸ ಅಕ್ಕಿ ನೋಡ್ಕೊಂತ ಕುಂತಲು ಆವಾಗ ರಾತ್ರಿ ಒಬ್ಬ ಯಾವ ಕಳ್ಳ ಬಂದ ಆ ಹಾಲನ್ನು ಕುಡಿತಿದ್ದ ಅವ್ರ ಮೇಲೆ ಸಿಟ್ಟಾಗಿ ಕ್ಯಾರ ಆ ರಾಜಕನ್ಯೆ ಓಡಿ ಬರ್ತಾಳೆ ಅವನು ಹೊಡಿಬೇಕಂತೇಳಿ ಅಲ್ಲಿ ಸಮೀಪ ಬಂದ ನೋಡಮಠ ಅಂದರೆ ಕೇವಲ ಹಸು ಮಾತ್ರ ಇತ್ತು ಆ ಹಸುವಿನ ಕೆಚ್ಚಲದ ಒಂದು ಸ್ವಯಂಭೂ ಈಶ್ವರಲಿಂಗವಿತ್ತು ಅದನ್ನು ನೋಡಿ ಸಾಕ್ಷಾತ್ ಪರಮಾತ್ಮನ ಈ ವೇಷದಿಂದ ಬಂದು ಈ ನನ್ನ ಗೋವಿನ ಹಾಲನ್ನು ತಿಳಿದು ನಿರಂತರವಾಗಿ ಅಲ್ಲಿ ಒಂದು ಸುಂದರವಾದಂಥ ಮಂದಿರವನ್ನು ಕಟ್ಟಿಸಿ ಮಲ್ಲಿಗೆ ಹೂಗಳಿಂದ ಅವನನ್ನು ಅರ್ಚನೆ ಮಾಡಿ ಆ ಒಂದು ಪುಣ್ಯಕ್ಷೇತ್ರವನ್ನು ಸ್ಥಾಪನೆ ಮಾಡಿದ್ಲು ಅಂತ ಹೇಳಿನೂ ಸಹಿತ ಒಂದು ಕತೆ ಐತಿ ಏನೇ ಇರಲಿ ನಮ್ಮದು ಎಷ್ಟೋ ಜನ್ಮದ ಪುಣ್ಯದ ಫಲ ಅದಕ್ಕಾಗಿ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ನಮಗೆ ಆಗಕತ್ತೈತಿ ಇನ್ನೂ ಒಂದು ಕತಿ ಬರ್ತೈತಿ ಏನಂದ್ರೆ ರಾವಣನ ಸಂಹಾರ ಆದ ಮೇಲೆ ರಾಮನಿಗೆ ಬ್ರಹ್ಮಹತ್ಯಾ ದೋಷ ಹತ್ತತೈತಿ ಆ ಬ್ರಹ್ಮಹತ್ಯಾ ದೋಷವನ್ನು ಹೆಂಗೆ ನಿವಾರಣೆ ಮಾಡ್ಕೋಬೇಕು ಅಂಥೇಳಿ ವಿಚಾರದೊಳಗಿದ್ದಾಗ ಮಲ್ಲಿಕಾರ್ಜುನನ ದರ್ಶನವನ್ನು ನೀ ಮಾಡಿದರೆ ನಿನ್ನ ಬ್ರಹ್ಮಹತ್ಯಾ ದೋಷ ಹೋಗತೈತಿ ಅಂತ ಹೇಳಿ ವಶಿಷ್ಠ ಮುನಿಗಳು ಹೇಳಿದ ಕೂಡಲಿ ಗುರುಗಳ ಆಜ್ಞೆ ಪ್ರಕಾರ ರಾಮಚಂದ್ರ ಅಯೋಧ್ಯೆಯಿಂದ ಶ್ರೀಶೈಲಕ್ಕೆ ಬಂದ ಅಂತ ಹೇಳ್ತಾರೆ ತನ್ನ ಪರಮ ಭಕ್ತನಾದಂಥ ರಾವಣನನ್ನು ಸಂಹರಿಸಿದ್ದಕ್ಕಾಗಿ ಅವಾಗ ದರ್ಶನವನ್ನು ಕೊಡಬಾರ್ದು ಅಂತ ಹೇಳಿ ಶ್ರೀಶೈಲ ಜ್ಯೋತಿರ್ಲಿಂಗ ಭೂಮಿಯೊಳಗೆ ಇಳಿಯ ಅಂತ ಹೇಳ್ತಾರೆ ಆವಾಗ ಅವತಾರಿ ಪುರುಷನಾದಂಥ ರಾಮ ಅದನ್ನು ಗುರ್ತು ಹಿಡಿದು ಹತ್ತು ಕಿಲೋಮೀಟರ್ ದೂರ ಇರುವಂಥ ಸಿಖರೇಶ್ವರ ಅನ್ನುವ ಗುಡ್ಡದ ಮೇಲಿಂದನೇ ಇದೇನು ಬಂಗಾರದ ಗೋಪುರ ಐತಲ್ಲ ಆ ಗೋಪುರದ ಮೇಲಿರುವಂಥ ತ್ರಿಶೂಲದ ಒಂದು ಕಳಶ ಮಲ್ಲಿಕಾರ್ಜುನ ಗರ್ಭಗುಡಿ ಮೇಲಿರುವಂಥ ತ್ರಿಶೂಲ ಕಳಶದ ದರ್ಶನವನ್ನು ಮಾಡಿ ಶ್ರೀಶೈಲ ಶಿಖರಂ ದೃಷ್ಟ್ವ ಪುನರ್ಜನ್ಮ ನ ಬಿದ್ದತಿ ಅಂಥೇಳಿ ರಾಮಚಂದ್ರ ಅಲ್ಲಿಂದನ ಸಾಷ್ಟಾಂಗವನ್ನು ಮಾಡಿ ಬ್ರಹ್ಮಹತ್ಯಾ ದೋಷದಿಂದ ಮುಕ್ತನಾದ ಅಂತಲೂ ಹೇಳ್ತಾರೆ ಇಂತಹ ಪವಿತ್ರವಾದಂಥ ಮಲ್ಲಿಕಾರ್ಜುನ ಸ್ವಾಮಿಗೆ ಲಕ್ಷೋಪಲಕ್ಷ ಜನ ಭಕ್ತರು ಶಿವರಾತ್ರಿಗೆ ಮತ್ತು ಯುಗಾದಿಗೆ ಪಾದಯಾತ್ರೆಯನ್ನು ಮಾಡ್ತಾರೆ ನೋಡ್ರಿ ನಡ್ಕೋತ ಹೋಗ್ತಾರೆ ನಡ್ಕೋತ ಹೋಗುವುದು ಅಷ್ಟಲ್ಲದ ಕೆಲವು ಮಂದಿ ಈ ಒಂದು ಕಟ್ಟಿಗೆ ಕಾಲು ಜೋಡಿಸ್ಕೊಂಡು ಅದರ ಮೇಲೂ ಸಹಿತ ಹೋಗ್ತಿರ್ತಾರೆ ಐದಾರುನೂರು ಕಿಲೋಮೀಟ್ರ್ ದೂರಿರುವಂಥ ಆ ಒಂದು ಪುಣ್ಯಕ್ಷೇತ್ರವನ್ನು ಪಾದಯಾತ್ರೆ ಮುಖಾಂತರ ಹೋಗುವುದಂದ್ರೆ ಅಷ್ಟು ಸರಳಿಲ್ಲ ಅದು ಅಂಗ ಸೇವಾ ಅಂತ ಹೇಳಿ ಕರೀತಾರೆ ನಮ್ಮ ಶರೀರಕ್ಕೆ ಭಾಳ ತೊಂದರೆ ಆಗ್ತಿರ್ತೈತಿ ಕಾಲು ನುಸ್ತಿರ್ತಾವೆ ಮೈ ನೋವು ಆಗಿರ್ತೈತಿ ಜ್ವರ ಬಂದಿರ್ತಾವ ಸುಸ್ತಾಗಿರ್ತೈತಿ ಇನ್ನೇನು ನಡೀಬಾರ್ದ ಅನ್ನೋ ಅಂಗ್ನೂ ಆಗಿರ್ತೈತಿ ಆದ್ರೂ ಸಹಿತ ಆ ಪರಮಾತ್ಮನ ಮೇಲೆ ಇದ್ದಂಥ ನಂಬಿಕೆಯಿಂದ ಏನಾಗ್ತೈತಿ ಅಂದ್ರೆ ಆ ಪುಣ್ಯಕ್ಷೇತ್ರಕ್ಕೆ ನಡ್ಕೋತ ಹೋಗೇ ಬಿಡ್ತಾರೆ ಲಕ್ಷೋಪಲಕ್ಷ ಜನ ಗುಲ್ಬರ್ಗ ಬೀದರ್ ಮತ್ತು ಬಾಗಲಕೋಟೆ ಬೆಳಗಾವಿ ಜಿಲ್ಲೆ ವಿಶೇಷವಾಗಿ ಎಲ್ಲ ಭಕ್ತರು ಭಾಳ ಜನ ಕಂಬಿ ತಗೊಂಡು ಹೋಗ್ತಿರ್ತಾರೆ ನಾನು ಒಂದು ಸಾರಿ ಧಾರವಾಡದಿಂದ ಆ ಪುಣ್ಯಕ್ಷೇತ್ರಕ್ಕೆ ಪಾದಯಾತ್ರೆ ಮಾಡಿದ್ದೇನೆ ಅದರ ಬಗ್ಗೆ ಭಾಳ ನಿಮಗೆ ಹೇಳಿದ್ದೇನೆ ನಾನು ಅಂಥ ಪುಣ್ಯಕ್ಷೇತ್ರಕ್ಕೆ ಪಾದಯಾತ್ರೆ ಹೋಗೋದಂದ್ರೆ ಅಷ್ಟು ಸರಳಿಲ್ಲ ಇಂಥ ಬಿಸಿಲಿನೊಳಗೆ ದೇಹದ ತೊಂದರೆಯನ್ನು ಸಂತೋಷದಿಂದ ಅನುಭವಿಸ್ಕೋತ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನಕ್ಕಾಗಿ ಏನು ತಾವು ಲಕ್ಷಾಂತರ ಜನ ಪಾದಯಾತ್ರೆಗೆ ಹೊಂಟೇರಿ ನಿಮ್ಮೆಲ್ಲರ ಶ್ರೀ ಸಹಿತ ನನ್ನ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ ಎಷ್ಟೋ ಜನ ವೈದ್ಯರು ಉಪಚಾರವನ್ನು ಮಾಡ್ತಿರ್ತಾರೆ ಒಳಗೆ ಎಷ್ಟೋ ಜನ ದಾನಿಗಳು ತಿಂಗಳ ಗಂಟಲೇ ದಾಸೋಹವನ್ನು ಹಾಕಿ ಸ್ವಂತ ಖರ್ಚಿನೊಳಗೆ ಊಟ ವಸತಿ ಉಪಹಾರದ ವ್ಯವಸ್ಥೆಯನ್ನು ಮಾಡ್ತಿರ್ತಾರೆ ಎಷ್ಟೋ ಜನ ಬಿಸಿಲೇರಿ ನೀರಿನ ಬಾಟ್ಲಿಗಳನ್ನು ಟ್ರಕ್ ಗಂಟ್ಲೆ ಭಕ್ತರಿಗೆ ಹಂಚ್ತಿರ್ತಾರೆ ಎಷ್ಟೋ ಜನ ತಮ್ಮ ಹೊಲದೊಳಗೆ ಬರುವಂತಹ ಭಕ್ತರಿಗೆ ಮಲ್ಕೊಳಕ್ಕೆ ವ್ಯವಸ್ಥೆ ಮಾಡಿರ್ತಾರ ಎಷ್ಟೋ ಜನ ತಮ್ಮ ತಮ್ಮ ಮನೆಯೊಳಗನ ಭಕ್ತರಿಗೆ ಊಟಕ್ಕೆ ವ್ಯವಸ್ಥೆ ಮಾಡಿರ್ತಾರ ಏನು ತಾವೆಲ್ಲ ಸೇವಾ ಮಾಡಕತ್ತೀರಿ ನಿಮ್ಮೊಳಗನ ಮಲ್ಲಿಕಾರ್ಜುನ ಅದಾನ ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ರೀ ಒಂದು ಕಿಲೋಮೀಟರ್ ಇದ್ರೂ ಸಹಿತ ಅಂಥಾದ್ರೊಳಗೆ ಐದಾರು ನೂರು ಕಿಲೋಮೀಟ್ರ್ ಹೆಣ್ಮಕ್ಳು ವೃದ್ಧರು ಸಣ್ಣ ಹುಡುಗರು ಜಾತಿ ಭೇದವನ್ನು ಬಿಟ್ಟು ಎಲ್ಲರ ಬಾಯಿಯೊಳಗನು ಓಂ ನಮಃ ಶಿವಾಯ ಮಲ್ಲಿಕಾರ್ಜುನ ಭ್ರಮರಾಂಬ ತಾಯಿಯ ಒಂದು ನಾಮಸ್ಮರಣೆಯನ್ನು ಮಾಡ್ಕೋತ ಏನು ನೀವೆಲ್ಲ ಸೇವಾ ಮಾಡಕತ್ತೀರಿ ನಿಮ್ಮೊಳಗನ ಆ ಮಲ್ಲಿಕಾರ್ಜುನ ಸ್ವಾಮಿ ಅದಾನ ಅವಿರತವಾಗಿ ಲಕ್ಷಾಂತರ ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ಏನು ನಡ್ಕೊತ ಬಂದೈತಲ್ಲ ಇದ ಮಲ್ಲಿಕಾರ್ಜುನ ಮಹಾಸ್ವಾಮಿ ನಿಶ್ಚಿತವಾಗಿಯೂ ಅದಾನಪ್ಪ ಅಂತ ಹೇಳಿ ಕರೆ ತೋರಿಸೋದಕ್ಕೆ ಸಾಕ್ಷಿ ಇನ್ನೊಂದು ಸಾಕ್ಷಿ ಮತ್ತೊಂದು ಬೇಕಾಗಿಲ್ಲ ಸಿದ್ಧಾರ್ಡಪ್ಪುಗಳು ಹೇಳ್ತಿದ್ರಂತ ಏನಂದ್ರೆ ನಮಗೆ ಪುಣ್ಯಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಸಹಿತ ಯಾರು ಹೋಗುತ್ತಾರೋ ಅವರಿಗೆ ಅನುಕೂಲ ಮಾಡಿಕೊಟ್ಟ ನಾವು ಕುಂತಲ್ಲಿಂದ ಆ ಪುಣ್ಯಕ್ಷೇತ್ರವನ್ನು ಸ್ಮರಣೆ ಮಾಡಿದ್ರೆ ಅಲ್ಲಿ ಹೋಗಿ ಬಂದಷ್ಟೇ ಪುಣ್ಯ ಅಂತ ಹೇಳಿ ಅದಕ್ಕೆ ನಿಮ್ಮೆಲ್ಲರಿಗೂ ಸಹಿತ ಮತ್ತೊಮ್ಮೆ ನಾನು ಏನು ಮಾಡ್ತೇನೆ ಅಂದ್ರೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ ಬಸಲಿಂಗಮ್ಮ ಸಾನಿಕೊಪ್ಪವರು ಒಂದು ಸಾರಿ ಶ್ರೀಶೈಲಕ್ಕೆ ಹೋಗಬೇಕಾಗಿತ್ತಂತ ಹೆಂಗೂ ಆಗಿ ಅವ್ರಿಗೆ ಮತ್ತು ಅವ್ರ ಜೋಡಿ ಇದ್ದಂಥ ಗುಂಪಿಗೆ ಇದಾಗಲಿಲ್ಲ ಕೂಡಲಿಲ್ಲ ಅವರು ಮೊದಲ ಹೋಗಿಬಿಟ್ಟಿದ್ರು ಇವರು ಹೊತ್ತಾಗಿ ಬಂದರು ಅಂತೇಳಿ ಹುಬ್ಬಳ್ಳಿ ರೈಲ್ವೆ ಬಿಟ್ಟು ಬಿಟ್ಟಿತ್ತು ಮರಣೆ ದಿನ ಮಾತ್ರ ರೈಲ್ವೆ ಕಾಯಬೇಕಿತ್ತು ಮತ್ತು ಅವ್ರು ಸಿಗ್ತಾರೋ ಇಲ್ಲೋ ಯಾರು ಇವತ್ತಂಥೇಳಿ ಬಸ್ಲಿಂಗಮ್ಮ ಮತ್ತು ರಜಪೂತ್ ಗಂಗಮ್ಮ ಇಬ್ಬರು ಗೆಳತಿಯವರು ಸಿದ್ಧಾಡು ಮಟ್ಟಕ್ಕೆ ಬಂದು ವಸ್ತಿ ಮಾಡಿದ್ರಂತೆ ಸಿದ್ದಾವಡಪ್ಪವರು ಸಮಾಧಿ ಆಗಿತ್ತು ಗುರುನಾಥಾರ್ಡ್ರಿ ಇದ್ದರು ಒಬ್ಬರು ಯಾರೋ ಸನ್ಯಾಸಿಗಳು ಬಂದು ನಾ ಶ್ರೀಶೈಲ ಕ್ವಂಟನ್ ಬೇ ಬರ್ತೀವ್ರನ್ನ ನಾಳೆ ರೈಲ್ವೆ ಕಂತಂದ್ರಂತ ಯಪ್ಪಾ ಬರ್ತೇವ್ರಿ ನಾವು ಅದಕ್ಕೆ ಕಾಯಾತಿದ್ವಿ ಅಂದ್ರವರು ಮರಣ ದಿನ ರೈಲ್ವೇದೊಳಗೆ ಅವ್ರನ್ನ ಸನ್ಯಾಸಿ ಕರ್ಕೊಂಡು ಹೋದ ಮುಂದೆ ಕರ್ನೂಲ್ದೊಳಗೆ ಇವ್ರಿಗೆ ಆದಂಥ ತಪ್ಪು ಗಂಟಾಗಿತ್ತಲ್ಲ ಆ ಗುಂಪಿನವ್ರಿಗೆ ಸಿಕ್ಕರು ಅವರು ಹೋಗಿ ರೈಲ್ವೆ ಸ್ಟೇಷನ್ ಒಳಗೆ ನೋಡ್ತಾರೆ ನಮ್ಮ ಎಲ್ಲ ಇಲ್ಲೇ ಐತೆ ಅಂತ ಹೇಳಿಕಾರೆ ನೀವು ಹೆಂಗೆ ಬಂದಿರಿ ಅಂತ ಕೇಳಿದ್ರು ಒಬ್ಬ ಸ್ವಾಮಿಗಳು ಕರ್ಕೊಂಡು ಬಂದರು ಅಂದರು ಎಲ್ಲಿದ್ದಾರೆ ಸ್ವಾಮಿಗಳು ಅಂತ ಹಿಂದೂ ಹಳ್ಳಿ ನೋಡೋ ಮಠ ಸ್ವಾಮಿಗಳು ಇದ್ದಿದ್ದಿಲ್ಲ ಆವಾಗ ಬಸಲಿಂಗಮ್ಮ ಸಾನಿಕೊಪ್ಪ ಕಣ್ಣೀರು ಹಾಕಿ ಹೇಳ್ತಿದ್ರು ನಾ ಶ್ರೀಶೈಲಕ್ಕೆ ಹೋಗುವಾಗ ಸಾಕ್ಷಾತ್ ಸಿದ್ಧಾರ್ಡ್ರನ್ನ ಮಾರ ಬಂದು ಕರ್ನೂಲ್ ಮಠ ನಮ್ಮನ್ನು ಬಿಟ್ಟು ಹೋಗಿದ್ದರಪ್ಪ ಅಂತ ಹೇಳ್ಕಾರೆ ಎಷ್ಟು ಜನ ನೀವು ಸಿದ್ಧಾರ್ಡ್ರ ಭಕ್ತರು ನಿಮ್ಮ ಗುರುಗಳು ಬೇಕಾದವ್ರು ಇರಲಿ ನೀವೇನು ಶ್ರೀಶೈಲಕ್ಕೆ ಹೊಂಟಿರಲ್ಲ ಅಗೋಚರ ರೂಪದಿಂದ ನಿಮ್ಮ ನಿಮ್ಮ ಗುರುಗಳು ನಿಮ್ಮ ಜೋಡಿನೇ ಇರ್ತಾರೆ ಅವರು ಏನು ಮಾಡ್ತಿರ್ತಾರಂದರೆ ನಿಮ್ಮನ್ನು ಮಲ್ಲಿಕಾರ್ಜುನನಂತೆ ಕರ್ಕೊಂಡು ಹೋಗ್ತಿರ್ತಾರೆ ನೀವು ಹೊಂಟಿರೋದಿಲ್ಲ ಒಳಗಿದ್ದಂಥ ಚೈತನ್ಯ ಶಕ್ತಿ ನಿಮ್ಮನ್ನು ಕರ್ಕೊಂಡು ಹೋಗ್ತಿರ್ತೈತೆ ಅದಕ್ಕೆ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನವನ್ನು ಮಾಡಿರಿ ನಡ್ಕೋತ ಹೋಗುವಾಗ ಆದಷ್ಟು ಓಂ ನಮಃ ಶಿವ ಮಹಾಮಂತ್ರವನ್ನು ಜಪಿಸ್ರಿ ಅವ್ರಿ ಉಸಾಬರಿ ಮಾತಾಡೋಕ್ಕೆ ಹೋಗಬೇಡ್ರಿ ಊರಾಗಿನ ಸುದ್ದಿ ಬಿಡ್ರಿ ಸಂಸಾರದ ಸುದ್ದಿ ಬಿಡ್ರಿ ಹೊಂಟೆರಪ್ಪ ಅಂದ್ರೆ ಅದು ಸಫಲ ಆಗಬೇಕು ಭಾಳ ಕಾಲು ನೋವು ಆದಪ್ಪ ಅಂದರೆ ಗಾಡಿ ಹತ್ತಿರ ತಪ್ಪಿಲ್ಲ ಭಾಳ ಶರೀರಕ್ಕೆ ತೊಂದರೆ ತೊಗೊಳ್ಬೇಡ್ರಿ ಆ ಮಲ್ಲಿಕಾರ್ಜುನನ ಸ್ಮರಿಸ್ಕೊತ ಹೋಗ್ರಿ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಕೃಪಾಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ ವಿಶೇಷವಾಗಿ ಏನು ಅವರ ಸೇವೆಯನ್ನು ದಾರಿಗುಂಟ ಕೆಲವು ಮಂದಿ ಭಕ್ತರು ಅವರೂ ಸಾವಿರಾರು ಜನ ಟೆಂಟ್ ಹಾಕ್ಕೊಂಡು ಏನು ತಾವು ಸೇವಾ ಮಾಡಕತ್ತೀರಿ ನಿಮ್ಮೆಲ್ಲರಿಗೂ ಎಷ್ಟು ಜನ ಪಾದಯಾತ್ರೆ ಮಾಡ್ಕೋತ ನಡ್ಕೋತ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಾನಕ್ಕೆ ಯುಗಾದಿ ಜಾತ್ರೆಗೆ ಹೊಂಟರಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹಿತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ ಈ ಒಂದು ಪುಣ್ಯ ಕಾರ್ಯ ಯಾರಿಗೂ ತೊಂದರೆ ಆಗದಂಗೆ ನಡಿಲಿ ಅಂತಹ ಆಶೀರ್ವಾದವನ್ನು ಮಲ್ಲಿಕಾರ್ಜುನ ಸ್ವಾಮಿ ಅನುಗ್ರಹಿಸಲಿ ಅಂಥೇಳಿ ಅವನು ಶ್ರೀಚರಣಕ್ಕೆ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ